ಮತ್ತೊಮ್ಮೆ ಸ್ವಾಗತ ನಮ್ಮ ಚಾನಲ್ ಮಿರರ್ ಆಫ್ ಇಂಡಿಯಾ ಒನ್ ರಲ್ಲಿ. ಈ ನಮ್ಮ ಚಾನಲ್ಗೆ ನೀವು ಸುಬ್ರ ಆಗಿದ್ರೆ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸಪೋರ್ಟ್ ಅನ್ನು ಮಾಡಿ. ಬನ್ನಿ ನೋಡೋಣ ಇವತ್ತಿನ ವಿಶೇಷ ಮುಖ್ಯ ಸುದ್ದಿ ಏನಿದೆ ಅನ್ನೋದು. ಸ್ವಾಗತ. ತಮಿಳುನಾಡಿನಲ್ಲಿ ಆಘಾತಕಾರಿ ಘಟನೆ ನಡೆದಿದೆ. 20 ದಿನಗಳಿಂದ ತಾಯಿ ಶವದ ಜೊತೆ ಮಕ್ಕಳಿಬ್ಬರು ವಾಸವಾಗಿದ್ದ ಘಟನೆ ಬೆಳಕಿಗೆ ಬಂದಿದೆ. ಪೂಜಾರಿ ಹೇಳಿಕೆ ಮೇರೆಗೆ ಮಕ್ಕಳು ತಾಯಿ ಮತ್ತೆ ಬರ್ತಾಳೆಂದು ಪೂಜೆ ಮಾಡಿ ಶವದ ಮುಂದೆ ದಿನ ಕಳೆದಿದ್ದಾರೆ. ಮೃತ ಮಹಿಳೆ ಇಂದಿರಾಗೆ ಇಬ್ಬರು ಮಕ್ಕಳು. ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದ ಇಂದಿರಾ ಕೆಲ ವರ್ಷಗಳ ಹಿಂದೆಯೇ ಗಂಡನಿಂದ ಬೇರೆಯಾಗಿದ್ದಳು. ಮೂತ್ರಪಿಂಡ ಸಮಸ್ಯೆಯಿಂದ ಬಳಲುತ್ತಿದ್ದ ಇಂದಿರಾ ಡಿಸೆಂಬರ್ 7 ಪ್ರಜ್ಞೆ ತಪ್ಪಿದ್ದಾಳೆ. ಆದರೆ ಆಕೆಯನ್ನು ಆಸ್ಪತ್ರೆಗೆ ದಾಖಲಿಸದಂತೆ ಪೂಜಾರಿ ಹೇಳಿದ್ದಾನೆ. ಇದಕ್ಕೆ ಇಂದಿರಾ ತಂಗಿ ಕೂಡ ಒಪ್ಪಿದ್ದಾಳೆ. ಕೆಲ ದಿನಗಳಿಂದ ಇಂದಿರಾ ಕೆಲಸಕ್ಕೆ ಬರದ ಕಾರಣ ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ ಇಂದಿರಾ ಮನೆಗೆ ಬಂದಿದ್ದಾರೆ. ಮನೆಯಿಂದ ಬರ್ತಿದ್ದ ವಾಸನೆ ಹಾಗೂ ಮಕ್ಕಳ ಹೇಳಿಕೆ ಅನುಮಾನ ಮೂಡಿಸಿದ್ದು ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಮನೆಗೆ ಬಂದ ಪೊಲೀಸರು ವಿಚಾರಣೆ ನಡೆಸಿದಾಗ ಇಂದಿರಾ ಸಾವನ್ನಪ್ಪಿರುವುದು ಗೊತ್ತಾಗಿದೆ. ಹಾಗೆ ಪೂಜಾರಿ ಸುದರ್ಶನ್ ಕೂಡ ಇಂದಿರಾ ಮನೆಯಲ್ಲಿ ಮಕ್ಕಳ ಜೊತೆ 20 ದಿನಗಳಿಂದ ಇದ್ದ ಎಂಬುದು ಬಹಿರಂಗವಾಗಿದೆ. ಪೊಲೀಸರು ಪೂಜಾರಿ ಹಾಗೂ ಇಂದಿರಾ ತಂಗಿ ವಿಚಾರಣೆ ನಡೆಸುತ್ತಿದ್ದಾರೆ. ಇನ್ನಿಷ್ಟು ಹೊಸ ಹೊಸ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್ ಮಿರರ್ ಆಫ್ ಇಂಡಿಯಾ ಒನ್. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಿಳಿಸಿ ನಮ್ಮ ವಿಡಿಯೋ ಹೇಗಿದೆ ಅನ್ನೋದು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬೆಂಗಳೂರು.